ಜೀವಾಮೃತ ಫಿಲ್ಟರ್ ಟ್ಯಾಂಕ್ ತಂದ್ರೆ ಅಂದ್ರೆ ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲು, ವಡ್ಡಿನ ಮಣ್ಣು, ಸಗಣಿ, ಗೋಮೂತ್ರ ಹಾಕಿದ್ವು ಅಂದ್ರೆ ಆಟೋಮೆಟಿಕ್ ಸ್ಲರಿ ಅಷ್ಟೇ ಈಚೆ ಕಡೆ ಬರ್ತೈತೆ ರೀ, ಎಲ್ಲ ಚಟ್ ಎಲ್ಲ ಅಲ್ಲೇ ಕುಂತೈತೆ ರೀ. ಇದು ಬಯೋಗ್ಯಾಸ್ ರೀ ಮೇಡಮ್, ಹೊಸ ಮಾಡಲ್ ಟ್ಯೂಬ್ಲೆಸ್ ಸಿಸ್ಟಮ್ ರೀ, ಆಟೋಮೆಟಿಕ್ ಸ್ಲರಿ. ನಮ್ಗೆ ಏನು ನಾವು ಇಲ್ಲಿ ಎರಡು ಬುಟ್ ಸಗಣಿ ಕಲಿಸಿ ಹಾಕಿದ್ವು ಅಂದ್ರೆ ರೀ, ಆದ್ರೆ ಗ್ಯಾಸ್ ಮಾತ್ರ ಸ್ಟೋರೇಜ್ ಆಗಿರಿ, ನಾವು 8 ಮಂದಿ ಏನಾದ್ರಲ್ಲ 8 ಜನಕ್ಕೆ ಸಾಕಾಗುವಷ್ಟು ಗ್ಯಾಸ್ ಬರ್ತದೆ. ಓಕೆ, ಅಷ್ಟೊಂದು ಬಂದ್ಬಿಟ್ಟಿದೆ. ರೈತನ ಮಿತ್ರ ಅಂತ ಎಲ್ಲರೂ ಹೇಳ್ತಾರೆ ರೀ, ಆದ್ರೆ ಎರೆಹುಳು ಜೋಪಾನ ಯಾರು ಮಾಡೋರು, ಎಲ್ಲರೂ ಕೆಮಿಕಲ್ಸ್ ಹಾಕಿ ಅವನ್ನ ಹಣ್ಣಿನ ಹೆಚ್ಚು ಮಾಡತ್ತೆ. ಇದನ್ನ 3 ಚೀಲ ಹಾಕೋದು ಅಷ್ಟೇ, DAP ಹೊರಗಿನ 3 ಚೀಲ 1 ಚೀಲ ತಂದು ಹಾಕೋದು ಅಷ್ಟೇ, ಅಷ್ಟು ಡಿಮಾಂಡ್ ರೀ. ಸ್ಟಿವಿ ಐತ್ರಿ ಶುಗರ್ದವ್ರಿಗೆ ರೀ, ಒಂದಲ್ಗ ಐತ್ರಿ ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಆಗುವಂಗ ರೀ, ಇದು ಕಾಡ ಬಸಳೆ ಐತ್ರಿ, ಚಕ್ರಿ ಗಿಡ ಐತ್ರಿ, ಬಟ್ ಎಲ್ಲಾ ತರ ಔಷಧಿ ಸಸಿಗಳು ಇಲ್ಲಿ ಅದಾರ. ನಾವು ಸ್ವಚ್ಛಂದವಾಗಿ ಬಿಡ್ತೀವಿ ಅವ್ನು ಪಾರಿವಾಳ ಅಂತ, ನಾವು ಬೆಳಗ್ಗೆ ಬಿಟ್ಟು ಅಂದ್ರೆ ಸಾಯಂಕಾಲ ತಕರೆ ಎಲ್ಲಾರು ಸಣ್ಣ ಪಂಜರದಾಗ ಮಾಡ್ರೆ ನಮ್ಗೆ ಅವ ಆರಾಮ್ ಸ್ವಚ್ಛಂದವಾಗಿ ಆಡೋ ಸಂಬಂಧ ದೊಡ್ಡ ಸೈಜ್ ಮಾಡಿದ್ರು. ಶರ್ಟ್ ಹಾಕೊಂಬರಕ್ಕೆ ಅಂತಾರೆ ಇಲ್ಲ ಬಾಯ್ನತ್ತ. ನಮ್ಮ ಜೀವಾಮೃತ ಫಿಲ್ಟರ್ ಟ್ಯಾಂಕ್ ಐತ್ರಿ. ನಾವು ಮೊದಲು ಏನು ಮಾಡ್ತಿದ್ವಿ, 200 ಲೀಟ್ರ್ ಡ್ರಮ್ನ್ಯಾಗ ಜೀವಾಮೃತ ಮಾಡ್ತಿದ್ವಿ ರೀ. ಎಲ್ಲರೂ ರೈತರು ಈಗಾಗಲೇ 200 ಲೀಟ್ರ್ ಡ್ರಮ್ನ್ಯಾಗ ಮಾಡ್ತಾರೆ. ಅದು ಒಂದು ಪ್ರಾಬ್ಲಮ್ ಏನಂದ್ರೆ ಸೋಸೂದು ತೊಂದರೆ ಭಾಳ ಆಕೈತೆ ರೀ, ಅಂದ್ರೆ ಸಗಣಿದ ಚಟ್ ಭಾಳ ಇರ್ತೈತೆ ರೀ. ಸೋಸೂದು ತೊಂದರೆ ಇರೋದಂತ ಏನಾಕೈತ್ರಿ, ರೈತರ ಕೆಲಸದ ಒತ್ತಡ ಸಂಬಂಧ ಬಿಡೋ ಚಾನ್ಸಸ್ ಹೆಚ್ಚು ಮಾಡ್ತಾರೆ. ಅದರ ಸಂಬಂಧ ನಾವೇನು ಮಾಡಿದ್ರು, ಜೀವಾಮೃತ ಫಿಲ್ಟರ್ ಟ್ಯಾಂಕ್ ತಂದ್ರೆ ಅಂದ್ರೆ ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲು, ವಡ್ಡಿನ ಮಣ್ಣು, ಸಗಣಿ, ಗೋಮೂತ್ರ ಹಾಕಿದ್ವು ಅಂದ್ರೆ ರೀ, ಆಟೋಮೆಟಿಕ್ ಸ್ಲರಿ ಅಷ್ಟೇ ಈಚೆ ಕಡೆ ಬರ್ತೈತೆ ರೀ, ಎಲ್ಲ ಚಟ್ ಎಲ್ಲ ಅಲ್ಲೇ ಕುಣ್ತೈತೆ ರೀ. ಆ ಸ್ಲರಿ ಏನು ಮಾಡ್ತಾರೆ, ನಾವು ಡೈರೆಕ್ಟ್ ಡ್ರಿಪ್ಪಿಗೆ ಸಹಿತ ಬಿಡ್ಬೋದು. ಒಂದೇ ಕನೆಕ್ಟರ್ಗೋ ಮಾಡ್ಕೊಂಡ್ರೆ ಒಂದೇದ್ರಿ, ಎರಡನೇದ ಅಲ್ಲಿ ಮೇಯ್ ತೊಳೆದ ನೀರು ಗಂಜಿಲು ಏನಿರಲಿಲ್ಲ, ಆಟೋಮೆಟಿಕ್ ಈ ಬಯೋಡೈಜೆಸ್ಟ್ನ ಬಾನ್ ಸ್ಟಾಕ್ ಆಕೈತೆ ರೀ. ಇಲ್ಲಿ ಇಲ್ಲಿ ಓಕೆ, ಅಲ್ಲಿ ಸ್ಟಾಕ್ ಆದಂಥ ಬಯೋಡೈಜೆಸ್ಟರ್ದಾಗ್ರೆ ಕಸ ಕಡ್ಡಿ ಮತ್ತು ಹಸಿ ಹುಲ್ಲ ಎಲ್ಲ ಹೋಗಿತ್ತು ರೀ. ಆ ರಸ ಏನು ಬಸದ್ ಬರ್ತೈತಿಲ್ಲ, ಈ ಕಾಣ್ಯದಾಗ ಬರ್ತೈತೆ ರೀ. ಈ ಕಾಣ್ಯದಾಗ ಬಂದಂಥ ರಸ ಅಂದರೆ ಮೋಟ್ರ್ ಕುಣಿಸ್ಕೊಂಡ್ರೆ ಇಲ್ಲಿ, ಹ್ಞೂ ರೀ, ಇದನ್ನು ಜಗ್ಬೇಕ್ರಿ, ಇದನ್ನು ಜಗ್ಬೇಕು. ಹಾಲ್ಗಳ ಕನೆಕ್ಷನ್ ಕೊಟ್ಕೊಂಡ್ರು ನಾವು, ಎಲ್ಲ ಕಿತ್ತಾಕಂಗಿಲ್ಲ ರೀ ಮೋಟ್ರ್ ರೀ. ಈ ಒಂದ ಮೋಟರ್ದಿಂತ ಎಲ್ಲಾನು ಡ್ರಿಪ್ಗೆ ಆಗಿ ಒತ್ತಿಸ್ತಾರೆ. ಸೂಪರ್ ಸರ್, ತುಂಬಾ ಟೆಕ್ನಾಲಜಿನ ಯೂಸ್ ಮಾಡಿದ್ರೆ, ಅದ್ರ ಜೊತೆಗೆ ಆಳ್ ಕೆಲಸದವ್ರು ಬರ್ತಾರಲ್ಲ, ಅದ್ರ ದುಡ್ಡು ಉಳಿಸಿದೀರಾ ನೀವು? ಓಕೆ, ನೀವು ತಿಪ್ಪಿ ನೋಡ್ಬೋದ್ರಿ ಮೇಡಮ್ಮ, ಎಲ್ಲರೂ ಸಣ್ಣ ಸೈಜ್ ಇರ್ತಾವೆ. ನಾವು 6 ತಿಂಗಳಿಗೆ ಏನಿಲ್ಲ ಅಂದ್ರೆ 30-40 ಡಬ್ಬಿ ಆಗಿರ್ತೈತಿ ರೀ. ಯಾವ ರೀತಿ ಮಾಡ್ಕೋತು ಅಂದ್ರೆ, ತಿಪ್ಪಿ ನಾವು ಯಾರು ರೌದಿ ಸುಡ್ತಂದ್ರೆ ಸ್ಟಾಕ್ ಮಾಡ್ಕೋತೀವಿ ರೀ. ಅದನ್ನ ತಂದ 1 ಲೀಯರ್ ರೌದ್ ರೀ, 1 ಲೀಯರ್ ಸೆಕೆಂಡ್ ರೀ, ತರಂಗಿಲ್ಲ ರೀ. ನಾವು ಬೂದಿ ತರ್ತೀವಿ ರೀ, ಬಗ್ಯಾಸ ಬೂದಿ ಅದು ಸಿಗ್ತೈತೆ ರೀ. ಆ ಬೂದಿ ಮ್ಯಾಲೆ ಹೋಗಿದ್ರೆ ನಾವೇನು ಮಾಡ್ತೀವಿ ರೀ, ಈ ಗಂಜಲ ಇದಕ್ಕೆ ಬಡಿತೀವಿ ರೀ. ಆ ಗಂಜಲ ಬಡಿಯೋದಿಂತ ಏನಾಕೈತೆ ರೀ, ಆಟೋಮೆಟಿಕ್ಕಾಗಿ ಹುಡಿ ಹೊಡ್ಕೋತೈತೆ ರೀ ತಿಪ್ಪಿ. ಅದು ನಮ್ಗೆ 6 ತಿಂಗಳಿಗೆ ನೋಟ್ಲಿ ಅಗ್ದಿ ಹುಡಿ ಹೊಡೆದು ಚಿಲ್ದಾಗ ತುಂಬೋಟ್ ಪೇವರ್ ಆಗಿಬಿಡ್ತೈತೆ. ಅದನ್ನು ನಾವು ಹೊಲಕ್ಕೆ ಗೊಬ್ಬರ ಹಾಕಿಡಿ. ಓಕೆ, ಎಕ್ಸ್ಟ್ರಾ ಉಳಿದಿದ್ದು ಮಾಡ್ತೀರಾ? ಇಲ್ಲರಿ, ನಾವು ಹೊರಗಡೆ ಏನು ಕೊಡಂಗಿಲ್ಲ ರೀ, ಎರೆ ಗೊಬ್ಬರ ಕೊಡ್ತೀವಿ ರೀ. ಇದನ್ನು ನಮ್ಗೆ ಅಷ್ಟೇ ಯೂಸ್ ಮಾಡ್ತಾರೆ ಎಲ್ಲ. ಓಕೆ, ಹಾಂ, ಇದು ಬಯೋಗ್ಯಾಸ್ ರೀ ಮೇಡಮ್, ಹೊಸ ಮಾಡಲ್ ಟ್ಯೂಬ್ಲೆಸ್ ಸಿಸ್ಟಮ್ ರೀ, ಆಟೋಮೆಟಿಕ್ ಸ್ಲರಿ. ನಮ್ಗೆ ಏನು ನಾವು ಇಲ್ಲಿ 2 ಬುಟ್ ಸಗಣಿ ಕಲಿಸಿ ಹಾಕಿದ್ವು ಅಂದ್ರೆ ರೀ, ನಮ್ಮ ಸಗಣಿ ಒಳಗೆ ಹೋಗೈತಿ, ನಮ್ಮ ಸಗಣಿ ಇದ್ದಕ್ಕಿದ್ದಂಗೆ ನಮ್ಗೆ ಹೊರಗೆ ಬರ್ತೈತೆ ರೀ. ಆದ್ರೆ ಗ್ಯಾಸ್ ಮಾತ್ರ ಸ್ಟೋರೇಜ್ ಆಗಿರಿ, ನಾವು 8 ಮಂದಿ ಏನಾದ್ರಲ್ಲ 8 ಜನಕ್ಕೆ ಸಾಕಾಗುವಷ್ಟು ಗ್ಯಾಸ್ ಬರ್ತದೆ. ಅಡಿಗೆ ಮನೆ ಸಿಲಿಂಡರ್ ಯೂಸ್ ಮಾಡಲ್ಲ ಇಲ್ರಿ, ಗೋಬರ್ ಗ್ಯಾಸ್. ಗೋಬರ್ ಗ್ಯಾಸ್ ನಾವು ಮನೆಗೆ ಲೈಟಿಂಗ್ ಯೂಸ್ ಮಾಡಂಗಿಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ಸೋಲಾರ್ ಕನೆಕ್ಷನ್ ಅರೆ, ಎಲ್ಲ ನ್ಯಾಚುರಲ್ ಪವರ್. ಉಳಿತಾಯ ಮಾಡ್ತಾ ಇದ್ದೀರಾ? ಹ್ಞೂ, ನೋಡ್ಬೋದ್ರಿ, ಮುಟ್ಟಿದ್ರ ಮುನಿ ಔಷಧಿ ಸಸಿ ಐತ್ರಿ. ಮನೆಗೆ ಬೇಕಾದ ತರಕಾರಿಗಳನ್ನ ಎಲ್ಲ ಇಲ್ಲೇ ಬೆಳ್ಕೋತಾರೆ. ಎಲ್ಲ ವೆರೈಟಿ ಹಣ್ಣಿನ ಗಿಡಗಳು ಅದಾವ್ರಿ, ಡ್ರ್ಯಾಗನ್ ಆಗಿರ್ಬೋದು, ಚಿಕ್ಕೂರಿ, ಜಂಬೂಣಿ ಇಲ್ರಿ, ಹಲಸ್ರಿ, ಎಲ್ಲ ರೀತಿನೂ ಹಣ್ಣಿನ ಗಿಡಗಳು ಅದಾವ್ರಿ. ವಾಟರ್ ಆಪಲ್, ಆಪಲ್ ಸಹಿತ ಅದಾವ್ರಿ, ಎಲ್ಲಾ ರೀತಿ ಇಲ್ಲಿ ನೋಡ್ಬೋದ್ರಿ ಮೇಡಮ್. ನೀವು ಔಷಧಿ ಸಸಿಗಳು ಎಲ್ಲ ಇಲ್ಲೇ ಅದಾವ್ರಿ. ಈಗ ಮಿಂಟ್ ಅದು ಹೊರಗಡೆ ಹೋಗಿ ಚಾಕ್ಲೇಟ್ ತಿನ್ನುಕಿತ್ತಾರೆ, ಈಗ ಒಂದು ಎಲಿ ತಿಂದ್ರೆ ಸಾಕ್ರಿ, ನೀವು ಟೇಸ್ಟ್ ಮಾಡ್ಬೋದ್ರಿ. ಮಿಂಟ್ ಅತ್ ಬರ್ತೈತ್ರಿ, ಅದನ್ನ ಅವ್ರು ಪಾಟ್ದಾಗ ಹೋಗಿ ಹಚ್ಕೊಂಡ್ರು ಮನೆ ಮುಂದೆ ಹಬ್ಕೋತ ಹೋಗ್ತೈತ್ರಿ. ವಿಕ್ಸ್ ಚಾಕ್ಲೇಟ್ ದಿ ಗಂಟ್ಲು ನೋವು ರೀ, ನೆಗಡಿ ಎಲ್ಲ ಆಟೋಮೆಟಿಕ್ ಕಂಟ್ರೋಲ್ ಬರ್ತೈತೆ. ಹಾಗಾದ್ರೆ ನೀವು ಹೊರಗಡೆ ಟ್ಯಾಬ್ಲೆಟ್ ತಗೊಳ್ಳೋದಾಗ್ಲಿ ಏನಿಲ್ಲ, ಮನೇಲಿ ಯಾರು ಕಾಯಿಲೆ ಇಲ್ಲೇ ಔಷಧಿಗಳನ್ನ ರೆಡಿ ಮಾಡ್ತೀರಾ? ಸ್ಟಿವಿ ಐತ್ರಿ ಶುಗರ್ದವ್ರಿಗೆ ರೀ, ಒಂದಲ್ಗ ಐತ್ರಿ ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಆಗುವಂಗ ರೀ, ಇದು ಕಾಡ ಬಸಳೆ ಐತ್ರಿ, ಚಕ್ರಿ ಗಿಡ ಐತ್ರಿ, ಬಟ್ ಎಲ್ಲಾ ತರ ಔಷಧಿ ಸಸಿಗಳು ಇಲ್ಲೇ ಅದಾರ. ಬಾಸ್ಮತಿ ಐತ್ರಿ, ಕಮಲ್ ಹೂ ಐತ್ರಿ, ಇಲ್ಲಿ ನೋಡ್ಬೋದ್ರಿ ನೀವು ಬರ್ಡ್ಸ್ಗಳು ಅದಾವ್ರಿ ಎಲ್ಲ ರೀತಿಯನ್ನು. ಏನ್ ಸರ್ ಯಾವ್ದು ಪಾರಿವಾಳ ಇದೆ, ಗಿಳಿ ಇದೆ, ಲವ್ ಬರ್ಡ್ಸ್ ಅದಾವ್ರಿ.
ಆಟೋಮೆಟಿಕ್ ಪಾರಿವಾಳ ಏನ್ರಿ ನಾವು ಬೆಳಗ್ಗೆ ಬಿಟ್ಟು ಅಂದ್ರೆ ಸಾಯಂಕಾಲ ಒಳಗಡೆ ಹಾಕ್ತಾರೆ ಅಂದ್ರೆ ಆಟೋಮೆಟಿಕ್ ಅಲ್ಲೇ ತಾವ ತತ್ತಿ ಹಾಕಿ ತಾನ ಮರಿ ಮಾಡಿ ಮುಂದೆ ಓಡಾಸ್ತಾವ್ರೆ. ಇವು ಗಿನಿ ಏನೈತ್ರಿ ನಾವು ಒನ್ ಟೈಮ್ ಅಲ್ಲೇ ಹಾಕಿದ್ವು ಅಂದ್ರೆ ಅವಕ್ಕೆ ನವಣಿಯ ಹಾರಗಳು ಕೊಟ್ಟು ಅಂದ್ರೆ ಅವು ತಾನ ಅಲ್ಲೇ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೀವು ಯಾವಾಗ್ಲೂ ಪಂಜರದಲ್ಲಿ ಏನು ಕೂಡ ಇಲ್ಲ ಇಲ್ರಿ, ನಾವು ಸ್ವಚ್ಛಂದವಾಗಿ ಬಿಡ್ತಾರೆ. ಅವ್ನು ಪಾರಿವಾಳ ಅಂತ ನಾವು ಬೆಳಗ್ಗೆ ಬಿಟ್ಟು ಅಂದ್ರೆ ಸಾಯಂಕಾಲ ತಕರೆ ಎಲ್ಲರೂ ಸಣ್ಣ ಸಣ್ಣ ಪಂಜರದಾಗ ಮಾಡ್ರೆ ನಮ್ಗೆ ಅವ ಆರಾಮ್ ಸ್ವಚ್ಛಂದವಾಗಿ ಆಡೋ ಸಂಬಂಧ ದೊಡ್ಡ ಸೈಜ್ ಮಾಡಿದ್ರು ನೀವು ನೋಡ್ಬೋದ್ರಿ. ಫ್ರೀಯಾಗಿ ಆಟ ಆಡ್ಬೋದು. ಹ್ಞೂ ಅವಕ್ಕೂ ಹಿಂಸೆ ಅನ್ಸಲ್ಲ. ಹ್ಞೂ ಫುಡ್ ಯಾವ ರೀತಿ ಸರ್? ಫುಡ್ ಮನೆಯಲ್ಲೇ ರೆಡಿ ಫುಡ್ ಮನೆಯಾಗೆಲ್ಲ ರೆಡಿ ಮಾಡ್ಕೋತಾರೆ ನಾವು. ಓಕೆ ಇದು ಇದು ಆಫ್ರಿಕನ್ ಬರ್ಡ್ ಸತ್ಯ ಬರ್ತೈತೆ ರೀ ಮೇಡಮ್. ಓಕೆ ಏನು ಮಾಡಲ್ಲ ತಾನೆ? ಏನು ಇಲ್ಲರಿ ಮೇಡಮ್. ಎಷ್ಟು ಸಖದ ಕಾಣಿಸ್ತಾ ಇದೆ. ಹಾಂ ಎಲ್ಲಿಂದ ತಂದಿದ್ದು ಸರ್ ಇದು? ಇವ್ನು ಮಾರ್ಕೆಟ್ ಘಟವ್ರ ಬಾದಿಂದ್ರ ತಂದಿದ್ದು ರೀ. ನಾವು ಎರಡೆರಡು ತಂದಿದ್ರು, ಈಗ ನಾವ ಬ್ರೀಡಿಂಗ್ ಮಾಡಿ ನಾವ ಕೊಡತ್ತರಿ ಲವ್ ಬರ್ಡ್ಸ್ ಅದ್ರಿ. ಓಕೆ ಎಷ್ಟಿದೆ ಸರ್ ರೇಟ್ ಈ ಭಾಗದಲ್ಲೆಲ್ಲ? ಯಾವ್ಯಾವ ಭಾಗದಿಂದ ಬಂದು ತಗೊಂಡೋಗ್ತಾರೆ ಬರ್ಡ್ಸ್ ಎಲ್ಲ? ಈಗ ಪಾರಿವಾಳ 800 ರೂಪಾಯಿಗೆ ಜೋಡಿ ಕೊಡ್ತಾರೆ, ಲವ್ ಬರ್ಡ್ಸ್ 500 ರೂಪಾಯಿಗೆ ಜೋಡಿ ಕೊಡ್ತಾರೆ. ಓಕೆ ಸೂಪರ್ ಸರ್. ಅಂದ್ರೆ ರೈತರು ಒಂದಕ್ಕೆ ಸೀಮಿತವಾಗಿಲ್ಲ. ಹ್ಞೂ ಎಲ್ಲಾ ತರನು ನೋಡ್ಬೋದ್ರಿ ಮೇಡಮ್. ಎರೆಹುಳ ತೊಟ್ಟಿರಿ ಎಲ್ಲರೂ ಕಟ್ಟಡ ಮಾಡ್ತಾರ್ರಿ, ಕಟ್ಟಡ ಮಾಡಿ ಹೂವತ್ ಖರ್ಚು ಮಾಡೋಕಿಂತ ಈಗ ಬೌಂಡ್ರಿ ಏನು ಹಾಕ್ತಾರಲ್ಲ ಆ ರೀತಿಯಾಗಿ ನಾವು ಪಡೆದೇ ಪಡ್ಕೊಂಡ್ರಿ ಅಂದ್ರೆ ಖರ್ಚು ಉಳ್ತಾಯ ರೀ. ಅಂದ್ರೆ ಇದಕ್ಕೂ ಅದಕ್ಕೂ ನಾವು ಅರ್ಧಕ್ಕರ್ಧ ಖರ್ಚು ಉಳಿತಾಯ ಮಾಡ್ಬೋದ್ರ ಅಷ್ಟು ರೀಸನೇಬಲ್. ಈಗ ನೋಡ್ಬೋದ್ರಿ ನೀವು ಎರೆಹುಳುಗಳು ಕಾಣಿಸುತ್ತೆ. ರೈತನ ಮಿತ್ರ ರೈತನ ಮಿತ್ರ ಅಂತ ಎಲ್ಲರೂ ಹೇಳ್ತಾರ್ರಿ, ಯಾರು ಎರೆಹುಳು ಜೋಪಾನ ಯಾರು ಮಾಡುವ್ರಿ, ಎಲ್ಲರೂ ಕೆಮಿಕಲ್ಸ್ ಹಾಕಿ ಈಗ ಅವನ ಹಣ್ಣಿನ ಹೆಚ್ಚು ಮಾಡತ್ತ. ಇದು ಒಂದು ಗೊಬ್ಬರ ತೊಟ್ಟಿಯಾಗಿ ರೆಡಿ ಆಯ್ತು ಅಂದ್ರೆ 1 ಟನ್ ರೆಡಿ ಆಕೈತಿ ರೀ. ನಾವು ಒಂದು ಚೀಲಕ್ಕೆ ಇದನ್ನ 3 ಚೀಲ ಹಾಕೋದು ಅಷ್ಟ, ಡಿ ಎ ಪಿ ಹೊರಗಿನ 3 ಚೀಲ ಒಂದು ಚೀಲ ತಂದು ಹಾಕೋದು ಅಷ್ಟ, ಅಷ್ಟು ಡಿಮ್ಯಾಂಡ್ ರೀ ಇದಕ್ಕೆ. ಓಕೆ ಎಷ್ಟು ಸರ್ ಕೆಜಿ ಹೇಗಿದೆ? ಇದು 8 ರೂಪಾಯಿ ಕೆಜಿ ಕೊಡ್ತೀವಿ. ಈಗ ಹೊರಗಡೆ ಎಲ್ಲ ಬಂದು ರೈತರು ಒಯ್ತಾರೆ. ಯಾವ್ಯಾವ ಭಾಗದಿಂದ ತಗೊಂಡೋಗ್ತಾರೆ? ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತ ಇಲ್ಲಿ ಜಮಖಂಡಿ, ಅಥಣಿ, ಹಾರುಗೇರಿ, ಗೋಕಾಕ್, ಮೂಡಲಿಗೆ ಎಲ್ಲರೂ ಬರ್ತಾರೆ. ಎಲ್ಲ ಸ್ಟಾಕ್ ಇರುತ್ತೆ. ಗೊಬ್ಬರ ಬೇಕು ಅಂದ್ರೆ ಖಾನಗೌಡರು ತೋಟ ಕೊಡೋಣ. ಓಕೆ ಬನ್ನಿ ವೀಕ್ಷಕರೇ, ಅಚಾನಕ್ ಆಗಿ ನಾವು ಖಾನಗೌಡನ ಇವತ್ತು ಭೇಟಿ ಮಾಡಿದ್ದು. ಗೋಕಾಕ್ ಸುತ್ತಮುತ್ತ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದು, ಅವರು ಕೂಡ ಹೊರಗಡೆ ಹೋಗಿದ್ರು. ಸಂಜೆ 1:30 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರು. ನಮ್ಮ ವೀಕ್ಷಕರಿಗೆ ಒಂದು ಸಾವಯವ ಕೃಷಿಯಿಂದ ಬಂದಂಥ ಉತ್ಪನ್ನಗಳನ್ನ ಇಲ್ಲಿ ಸಿಗುತ್ತೆ ಅಂತ ತೋರಿಸ್ಬೇಕಿತ್ತು. ಹಾಗಾಗಿ ನಾನು ಇಲ್ಲಿ ಬಂದು ವಿಡಿಯೋ ಮಾಡಿದೆ. ಅದ್ರ ಜೊತೆಗೆ ಇವ್ರದ್ದು 10 ಎಕರೆಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳೆದು ತೋಟಗಾರಿಕೆ ಸಂಬಂಧಪಟ್ಟಿದ್ದವು. ಬಹುವಾರ್ಷಿಕವಾಗಿ ಅದು ಅಲ್ಪವಾಗಿ ಬಂದಂಥ ಬೆಳೆಗಳು, ಅದರಿಂದ ಯಾವ ರೀತಿ ಆದಾಯ ಪಡೀತಾರೆ ಮತ್ತು ಅದ್ರ ಜೊತೆಗೆ ಸಾವಯವ ಕೃಷಿ ಮಾಡೋದ್ರಿಂದ ನಮ್ಗೆ ಎಷ್ಟು ಒಳ್ಳೆದಿರುತ್ತೆ, ರೈತನ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಅದ್ರ ಜೊತೆಗೆ ಭೂಮಿನ ಯಾವ ರೀತಿ ಕಾಪಾಡ್ಕೋಬಹುದು, ಮುಂದಿನ ಜನರೇಷನ್ಗೆ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತ ಸಾಕಷ್ಟು ವಿಚಾರಗಳನ್ನ ಮತ್ತೊಮ್ಮೆ ಗೋಕಾಕ್ಗೆ ಬಂದಾಗ ಖಾನಗೌಡರದ್ದು ಕಂಪ್ಲೀಟ್ ಒಂದು ಬದುಕು, ಅದ್ರ ಜೊತೆಗೆ ತೋಟ ಉತ್ಪನ್ನಗಳು ಮತ್ತೊಮ್ಮೆ ತೋರಿಸುವಂತ ಪ್ರಯತ್ನ ಪಡ್ತೀನಿ ಸರ್. ಧನ್ಯವಾದಗಳು ಸರ್, ಕಡಿಮೆ ಸಮಯದಲ್ಲೂ ಕೂಡ ಇಷ್ಟೊಂದು ಉಪಯುಕ್ತವಾದಂತಹ ಮಾಹಿತಿ ಕೊಟ್ಟರಲ್ಲ, ನಿಜವಾಗ್ಲೂ ಧನ್ಯವಾದಗಳು. ನಿಮ್ಮ ಕಾಯಕ ಇದೇ ರೀತಿಯಾಗಿ ನಿರಂತರವಾಗಿ ಮುಂದುವರಿಯಲಿ. ಮುಂದಿನ ಸಲ ಬಂದಾಗ ನೋಡೋಣ, ಇನ್ನು ಹಸಿರಾಗಿರುತ್ತೆ, ಇನ್ನು ಬೇರೆ ಬೇರೆ ರೀತಿಯಾದಂತ ತಳಿಗಳನ್ನ ಬೆಳೆದಿರ್ತೀರಾ. ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ. ಧನ್ಯವಾದ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.